ಮಂಗಳೂರು ಉತ್ತರದಲ್ಲಿ ಭಾವ ರೋಷಾಗ್ನಿ ಟಿಕೆಟ್ ನೀಡಲು ಡಿಕೆಶಿ ಹಣ ಪಡೆದಿರೋ ಆರೋಪ ಇನಾಯತ್ ಅಲ್ಲಿಗೆ ಟಿಕೆಟ್ ಸಿಡಿದೆದ ಮೊಯ್ದೀನ್ ಭಾವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಗಳೂರಲ್ಲಿ ಮಂಗಳೂರು ನಾರ್ತ್ ಒನ್ ಟಿಕೆಟ್ ನ ಖಾಲಿ ಇಟ್ಕೊಂಡಿದ್ರು ಯಾರಿ ಕೊಡ್ತಾರೆ ಏನು ಅಂತ ಆಗಾಗಲೇ ಚರ್ಚೆ ಇತ್ತು ಮೊಯ್ದೀನ್ ಬಾವಾಗೆ ಟಿಕೆಟ್ ಮಿಸ್ ಆಗಬಹುದು ಇನಾಯತಲಿಗೆ ಡಿ ಕೆ ಶಿ ಟಿಕೆಟ್ ಕೊಡ್ತಾರೆ ಯಾಕಂದರೆ ಹಣ ಬಲ ಜೋರಾಗಿದೆ ಅಂತ ಕೊನೆಯ ಕ್ಷಣದವರೆಗೂ ಕಾದ ನಂತರ ಅಂದುಕೊಂಡಂತೆ ಟಿಕೆಟ್ ಟಿಕೆಟನ್ನು ಕೊಟ್ಟಿದ್ದಾರೆ ಯಾಕಂದರೆ ಮೊಯ್ದೀನ್ ಬಾವ ಕಳೆದ ಚುನಾವಣೆಯಲ್ಲಿ ಸೋತಿದ್ರು ಬಿ ಜೆ ಪಿಯ ಭರತ್ ಶೆಟ್ಟಿ ವಿರುದ್ಧ ಹೀಗಾಗಿ ಸೋತ ಮಾತ್ರಕ್ಕೆ ಟಿಕೆಟ್ ಬದಲಿಸ್ಬೇಕನ್ನೋ ಚರ್ಚೆ ನಡೆದಿಲ್ಲ ಆದ್ರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ನೋಡಿರುವಂತೆ ಹಣ ಬಲಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋ ಆರೋಪ ಆರೋಪ ಮೋಹಿನ್ ಬಾಹಿರ ವಿನಾಯ್ ತಾಲಿ ಹತ್ರ ಎರಡು ಕೋಟಿ ಹಣ ತಗೊಂಡು ಟಿಕೆಟ್ ಅನ್ನ ಮಾರ್ಕ್ ಹೀಗಾಗಿ ನಮಗೆ ಟಿಕೆಟ್ ಸಿಕ್ಕಿಲ್ಲ ಕಾಂಟ್ರಾಕ್ಟರ್ ಗೆ ಟಿಕೆಟ್ ಅನ್ನ ಮಾರ್ಕೊಂಡಿದ್ದಾರೆ ಅಂತ ಆರೋಪಿ ಇವರು ವಿರುದ್ಧ ಇದ್ರು ಕಾದರ್ ವಿರುದ್ಧ ಕೂಡ ಕಾದರ್ ಕೂಡ ನಮ್ಗೆ ಸಪೋರ್ಟ್ ಮಾಡಿಲ್ಲ ಹೌದು ಕೆ ಕೇಳಿದಂತೆ ಕಾದರ್ ಕೇಳಿದಾರೆ ಕಾದರ್ ವಿರುದ್ಧ ಕೂಡ ಮೋಹಿನ್ ಬಾವು ಆಕ್ರೋಶ ಆಗ್ತಾ ಇದ್ರು ಹೌದು ಮಂಗಳೂರು ಭಾಗದಲ್ಲಿ ಮತ್ತೆ ಕಾಂಗ್ರೆಸ್ ರೆಬಲ್ ಮೋಹಿನ್ ಬಾವಾಗ ಟಿಕೆಟ್ ಈಗ ಇಲ್ಲಿಗೆ ಟಿಕೆಟ್ ದಳಪತಿ ಆಗ ಕೊಳ್ತಿದಾರೆ ಈಗ ಮೋಹಿದೀನ್ ಬಾವಾ ಜೆಡಿಎಸ್ ಎಸ್ ನಿಂದ ಸ್ಪರ್ಧಿಸ್ತಾರೆ ಜೆಡಿಎಸ್ ಚಾನ್ಸ್ ಚಾನ್ಸ್ ಅಭ್ಯರ್ಥಿ ಕೊರತೆ ಇತ್ತು ಸ್ಟ್ರಾಂಗ್ ಅಭ್ಯರ್ಥಿಗಳು ಸಿಕ್ಬಿಟ್ರೆ ಅವ್ರಿಗೆ ಹೀಗಾಗಿ ಎಲ್ಲ ಒಂದ್ ಕಡೆ ಮೋಹಿದ ಬಾವ ಮತ್ತು ಇನಾಯ್ತಿಯ ನಡುವಿನ ಪೈಪೊಟ್ಟಿ ಪರಶಟ್ಟಿಗೆ ಒಂದು ರೀತಿ ಸ್ಮೂತಾದರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋ ಚರ್ಚೆ ನಡೀತಾ ಇದೆ ವೀಕ್ಷಕರೇ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಮ್ ಆಗಬೇಕಂತ ತಿಳಿಸಿ ಅದರ ಜೊತೆಗೆ ನಮ್ಮ ಕನ್ನಡಕ ಟಿ ವಿಯ ಕಳಕಳಿ ಒಳ್ಳೆಯ ಅಭ್ಯರ್ಥಿಗೆ ಉತ್ತಮರಿಗೆ ಯೋಗ್ಯರಿಗೆ ಯಾರಿಗೆ ಅರ್ಹತೆ ಇದೆ ವಿಧಾನಸೌಧದ ಮೆಟ್ಟತ್ತದಕ್ಕೆ ಅಂಥವ್ರನ್ನ ಚೂಸ್ ಮಾಡಿ ಆಯ್ಕೆ ಮಾಡಿ ಯಾವುದೇ ಪಕ್ಷ ಜಾತಿ ಧರ್ಮ ಇದ್ಯಾವುದನ್ನು ನೋಡದೆ ಯಾರಾದರೂ ಆಯ್ಕೆ ಆದರೆ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಮಾಡ್ತಾರಾ ನಿಮ್ಮ ಸಮಸ್ಯೆಗಳಿಗೆ ದನಿಯಾಗ್ತಾರ ಅನ್ನೋದನ್ನು ನೋಡಿ ಆಯ್ಕೆ ಮಾಡಿ ಅಷ್ಟೇ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ